ಶ್ರೀ ಮಹಾಗಣಪತಿ ಚಿಕ್ಕಮೇಳ ಮನೆ ಮನೆಗಳಲ್ಲಿ ಯಕ್ಷಸಿಂಚನ. ಕರಾವಳಿಯ ಗಂಡು ಕಲಿಯಾದ ಯಕ್ಷಗಾನದ ಬಗ್ಗೆ ತಿಳಿಯದವರೇ ವಿರಳ. ಯಕ್ಷಗಾನ ಗೆಜ್ಜೆ ಸೇವೆ ಎನ್ನುವುದು ಬಹಳ ಶ್ರೇಷ್ಠ. ಅಂತಹ ಗೆಜ್ಜೆ ಸೇವೆ ಎನ್ನುವುದು ಚಿಕ್ಕಮೇಳದ ರೂಪದಲ್ಲಿ ನಮ್ಮ ತಂಡ ಜಾತಿ ಮತ ಭೇದಗಳಿಲ್ಲದೆ ನಿಮ್ಮ ಮನೆಯ ಚಾವಡಿಯಲ್ಲಿ ನರ್ತಿಸುವ ಮೂಲಕ ನಿಮ್ಮನ್ನು ಮನರಂಜಿಸಲಿದ್ದಾರೆ. ಸೀಮಿತ ಅವಧಿಯಲ್ಲಿ ಯಕ್ಷ ನೃತ್ಯ ಮಾಡುವುದರಿಂದ ಮನೆಯಲ್ಲಿ ಭೂತ ಪ್ರೇತ ಅನಿಷ್ಟಗಳೆಲ್ಲವೂ ದೂರವಾಗುತ್ತದೆ ಎನ್ನುವುದು ಹಿರಿಯರ ಅನಿಸಿಕೆ. ಕಲೆಯನ್ನು ಉಳಿಸಿ ಬೆಳೆಸಿ, ಕಲಾವಿದರನ್ನು ಹರಸಿ. ಅಷ್ಟ ಗುಣದಿಂದ ಮೆರೆಯುತ್ತ ಇಲ್ಲಿವರೆಗಾಗಿ ಬಂದಯ್ಯ, ನೀನು ಇಲ್ಲಿವರೆಗೆ ನೀವು ಬರುವ ಉದ್ದೇಶ ಏನು? ಎಲ್ಲವನ್ನು ವಿಸ್ತಾರವಾಗಿ ಬಂದಾಗಿ ಹೇಳಿ. ಯಜ್ಞಾದಿಗಳನ್ನು ಕೆಡಿಸಿದೆಯಾ? ಗೋ ಬ್ರಾಹ್ಮಣರನ್ನು ಹಿಂಸಿಸಿದೆಯಾ? ನೇರವಾಗಿ ನಾಲ್ಕು ಲೋಕವನ್ನೇರಿ ದೇವತೆಗಳನ್ನೆಲ್ಲ ಮಾಡಿ ದೋಡಿಸಿದೆಯಾ? ನಿನ್ನನ್ನು ಹೇಳುವರು ಕೇಳುವರು ಯಾರು ಇಲ್ಲ ಎಂಬುದಾಗಿ ಭಾವಿಸಿದೆಯಾ? ತೆರಳಿದ ಕೇಸರನ್ನೇರಿ ಅಷ್ಟ ಭುಜೆಯಲ್ಲಿ ಅಷ್ಟ ಆಯುಧವನ್ನು ತಿಳಿದುಕೊಂಡು ನಿನ್ನ ಎದುರು ನಿಂತವಳು ಸಾಮಾನ್ಯ ಒಂದು ಹೆಣ್ಣು ಎಂಬುದಾಗಿ ಭಾವಿಸಿಕೊಳ್ಬೇಡ. ಅಜೋ ನಿಜ ನಾನಾಗಿದ್ದೇನೆ, ಆದಿಮಾಯಿ ನಾನಾಗಿದ್ದೇನೆ, ನಿನಗೆ ಸಾರಿ ಸಾರಿ ಹೇಳುತ್ತಾ ಇದ್ದೇನೆ. ತಪ್ಪಾಯ್ತು ತಿಂದು ಖಾಲಿಗೆ ಬಿಡು, ಇಲ್ಲವ ಮರಳಿ ಸ್ವರ್ಗಲೋಕವನ್ನು ಬಿಟ್ಟುಕೊಡು, ಇಲ್ಲವಾದ್ರೂ ನಮ್ಮಿಂದ ಹತರಾಗಿದ್ದೀಯಾ. ಮಹಿಷಾಸುರ ಮುಂಭಾಗದಲ್ಲಿ ತನ್ನವಾದ ದರ್ಪದ ಮಾತ್ರಿ ಅಂತಾರೆ. ಮಹಿಷನನ್ನು ಹೀಗೆ ಬಿಡದಂತ ಮಾಡಬೇಡ. ಮತ್ತೆ ಮಹಿಷನ ಯೋಗ್ಯತೆ ಬರ್ಬೇಕಾ?